ಫ್ರೆಂಡ್ಸ್, ಕೆಲವೊಂದು ನೋವುಗಳನ್ನ ಅನುಭವಿಸಲೇಬೇಕು, ಆಗಲೇ ನಮಗೆ ನಮ್ಮೊಳಗಿನ ಧೈರ್ಯ ಗೊತ್ತಾಗುತ್ತೆ. ಹಾಗೇನೆ ಕೆಲವೊಂದು ಮಾತುಗಳನ್ನ ಕಷ್ಟವಾದ್ರೂ ಕೂಡ ಭರಿಸಲೇಬೇಕು, ಆಗಲೇ ನಮಗೆ ತಾಳ್ಮೆ ಸಂಯಮದ ವ್ಯಾಲ್ಯೂ ಗೊತ್ತಾಗುತ್ತೆ. ಅಂಡ್ ನಾನು ಈ ಮಾತುಗಳನ್ನ ಹೇಳೋದಕ್ಕೆ ಕಾರಣ ಸನ್ರೈಸರ್ ಸೈದಾಬಾದ್ ಸಿಇಒ ಆದಂತಹ ಕಾವ್ಯ ಮಾರನ್ ಈ ಹೆಸರು ತಿಳಿಯದಂತಹ ಕ್ರಿಕೆಟ್ ಅಭಿಮಾನಿಗಳಿಲ್ಲ. ಮುಖ್ಯವಾಗಿ IPL ಅನ್ನ ಇಷ್ಟಪಡೋರಿಗೆ ಕಾವ್ಯ ಸುಪರಿಚಿತ, ಜೊತೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ನ್ಯಾಷನಲ್ ಕ್ರಶ್ ಅಂತಾನೆ ಫೇಮಸ್. ಸೊ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಓನರ್ ಆದಂತಹ ಕಾವ್ಯ ಮಾರನ್ IPL ಟೈಮಲ್ಲಿ ಆ ಕಡೆ ಪ್ರಿಂಟ್ ಮೀಡಿಯಾದಲ್ಲಿ, ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಕಾವ್ಯ ಮಾರನ್ಗೋಸ್ಕರವೇ IPL ಮ್ಯಾಚ್ ಗಳನ್ನ ನೋಡುವಂತಹ ಅಭಿಮಾನಿಗಳಿದ್ದಾರೆ ಅಂದ್ರೆ ಆಕೆಯ ಫಾಲೋಯಿಂಗ್ ಯಾವ ಲೆವೆಲ್ ಅಲ್ಲಿದೆಯೋ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು 2018 ಸನ್ರೈಸರ್ಸ್ ಹೈದರಾಬಾದ್ ನ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಾವ್ಯ ಮಾರನ್. ಅಸಲು 32 ವರ್ಷಗಳಾದ್ರೂ ಕೂಡ ಆಕೆ ಇನ್ನೂ ಸಿಂಗಲ್ ಆಗಿರೋದಕ್ಕೆ ಕಾರಣಗಳೇನು, ಆಕೆಯ ತಂದೆ ತಾಯಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು ಅನ್ನೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಾವ್ಯ ಮಾರನ್ ಈಕೆ 1992 ಆಗಸ್ಟ್ 6 ತಮಿಳುನಾಡಿನ ಚೆನ್ನೈಯಲ್ಲಿ ಜನಿಸಿದ್ರು. ತಂದೆ ಕಲಾನಿಧಿ ಮಾರನ್, ತಾಯಿ ಕಾವೇರಿ ಮಾರನ್. ಹಾಗೇನೆ ಕಾವ್ಯ ಮಾರನ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಆಕೆಯ ತಂದೆ ಕಲಾನಿಧಿ ಮಾರನ್ ಹಾಗೆ ಅವರ ಫ್ಯಾಮಿಲಿಯ ಬಗ್ಗೆ ತಿಳ್ಕೊಂಡ್ರೆ ನಾವೇಳೋ ಸ್ಟೋರಿ ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರಿಗೆ ಅಮ್ಮಾಳ್ ಮತ್ತು ಪೆರಿಯನಾಯಗಂ ಅನ್ನುವಂತಹ ಇಬ್ಬರು ಅಕ್ಕಂದಿರಿದ್ರು. ಇನ್ನು ಕರುಣಾನಿಧಿ ತಮಿಳುನಾಡಿನ ತಂಜಾವೂರಿನಲ್ಲಿ ಹುಟ್ಟಿ ಬೆಳೆದ್ರು. ಹಾಗೇನೆ ಆತನ ಮೊದಲ ಅಕ್ಕ ಅಮ್ಮಾಳ್ರನ್ನ ಆ ಊರಿನ ದೊಡ್ಡ ಜಮೀನ್ದಾರ ಆದಂತಹ ಷಣ್ಮುಗ ಸುಂದರಮ್ಮ ಅವರ ಜೊತೆ 1931 ಮದುವೆ ಮಾಡ್ತಾರೆ ಮತ್ತು ಆಕೆಗೆ ಇಬ್ಬರು ಮಕ್ಕಳಾಗ್ತಾರೆ, ಮಾರನ್ ಮತ್ತು ಸೆಲ್ವಂ ಅಂತ. ಇನ್ನು ಮೊದಲಿನಿಂದಲೂ ತನ್ನ ಸೋದರಾಳಿಯ ಮಾರನ್ನೊಂದಿಗೆ ಕರುಣಾನಿಧಿ ತುಂಬಾ ಕ್ಲೋಸ್ ಆಗಿನೇ ಇರ್ತಾ ಇದ್ರು. ಆದ್ರೆ ಯಾವಾಗ ಮಾರನ್ ಜರ್ನಲಿಸಂ ಅನ್ನ ಕಂಪ್ಲೀಟ್ ಮಾಡ್ತಾರೋ ಆಗಿನಿಂದ ಮಾರನ್ ಮತ್ತು ಕರುಣಾನಿಧಿ ಇಬ್ಬರು ಮುರಸೋಲಿ ಎನ್ನುವಂತ ಪತ್ರಿಕೆಯನ್ನು ಸ್ಥಾಪಿಸಿ ಮುನ್ನಡೆಸತೊಡಗಿದ್ರು. ಇನ್ನು ಕರುಣಾನಿಧಿ ಅವರು ಒಂದ್ ಕಡೆ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡ್ತಾ ಇನ್ನೊಂದ್ ಕಡೆ ಪೊಲಿಟಿಕಲ್ ಆಗಿ ಕೂಡ ಬೆಳಿಬೇಕು ಅನ್ಕೊಳ್ತಾ ಇದ್ರು. ಆ ಟೈಮಲ್ಲಿ ಕರುಣಾನಿಧಿ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಆತನ ಸೋದರಳಿಯ ಆದಂತಹ ಮಾರನ್ ತನ್ನ ಮುರಸೋಲಿ ಪತ್ರಿಕೆಯಲ್ಲಿ ಕರುಣಾನಿಧಿಯವರ ಬಗ್ಗೆ ಪಾಸಿಟಿವ್ ಆಗಿ ಬರೀತಾ ಆತನನ್ನ ಜನಕ್ಕೆ ಹತ್ತಿರವಾಗಿಸಿದ್ರು. ಇನ್ನು 1953 ಈ ನ್ಯೂಸ್ ಪೇಪರ್ ತುಂಬಾ ಫೇಮಸ್ ಆಗಿದ್ದರಿಂದ ಮಾರನ್ ಮುರಸೋಲಿ ಮಾರನ್ ಆಗಿ ಬದಲಾದ್ರು. ಸೊ ಆ ನಂತರ ಮಾರನ್ 1963 ಮಲ್ಲಿಕಾ ಅನ್ನುವಂತ ಯುವತಿಯನ್ನ ಮದುವೆ ಆಗ್ತಾರೆ. ಅಂಡ್ ಅವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 1964 ಕಲಾನಿಧಿ ಮಾರನ್, 1966 ದಯಾನಿಧಿ ಮಾರನ್ ಮತ್ತು 1969 ಅನುಕರಸಿ ಎನ್ನುವಂತ ಹೆಣ್ಣು ಮಗಳು ಹುಡ್ತಾರೆ. ಇನ್ನು ಮುರಸೋಲಿ ಮಾರನ್ 17 ಸಿನಿಮಾಗಳಿಗೆ ರೈಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟ್ ಆಗಿ ಕೂಡ ಕೆಲಸ ಮಾಡಿದ್ದು ಗಮನಾರ್ಹ. ಆದ್ರೆ ಯಾವಾಗ ಕರುಣಾನಿಧಿ ಅಣ್ಣಾದೊರೆಯವರ ನಂತರ DMK ಪಕ್ಷದ ಚುಕ್ಕಾಣಿ ಹಿಡಿದ್ರು, ಆಗ ತುಂಬಾ ಕಾಲದಿಂದ ತನ್ನ ಜೊತೆಯಾಗಿ ಇರುವಂತಹ ಮುರಸೋಲಿ ಮಾರನ್ರನ್ನ ರಾಜಕೀಯಕ್ಕೆ ಕರೆತಂದು ಪ್ರತಿಷ್ಠಾಪಿಸಬೇಕು ಅನ್ಕೊಳ್ತಾರೆ. ಅದರಿಂದಾಗಿನೇ 1967 ಮಾರನ್ರನ್ನ DMK ಪಕ್ಷಕ್ಕೆ ಕರ್ಕೊಂಡು ಬಂದು MP ಆಗಿ ಸ್ಪರ್ಧಿಸುವಂತೆ ಮಾಡಿ ಅವರನ್ನ ಗೆಲ್ಲಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ 1985 1995 MLA ಆಗಿ ಗೆಲ್ಲಿಸ್ತಾ ಕರುಣಾನಿಧಿಯವರು ತನ್ನದೇ ಗವರ್ಮೆಂಟ್ ಅಲ್ಲಿ ಅವರನ್ನ ಮಿನಿಸ್ಟರ್ ಆಗಿ ಮಾಡ್ತಾರೆ. ಹಾಗೆಲ್ಲ ತುಂಬಾ ಬ್ಯುಸಿಯಾಗಿ ಇರ್ತಾ ಇದ್ದಂತ ಮುರಸೋಲಿ ಮಾರನ್ ನ್ಯೂಸ್ ಪೇಪರ್ನ ಜೊತೆಗೆ ಕುಂಕುಮಂ ಅನ್ನುವಂತಹ ಗಾಸಿಪ್ ಮ್ಯಾಗಝಿನ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಇದೀಗ ಇರಬೇಕಾದ್ರೆ ಮುರಸೋಲಿ ಮಾರನ್ ಅವರ ದೊಡ್ಡ ಮಗನಾದಂತಹ ಕಲಾನಿಧಿ ಮಾರನ್ ಚೆನ್ನೈನ ಡಾನ್ ಬಾಸ್ಕೋ ಸ್ಕೂಲಲ್ಲಿ ಓದಿದ್ರು. ಅಂಡ್ ಯಾವಾಗ್ಲೂ ಓದೋದ್ರಲ್ಲಿ ಚೂಟಿಯಾಗಿದ್ದಂತ ಕಲಾನಿಧಿ ಮಾರನ್ಗೆ ತಾನು ದೊಡ್ಡವನಾದ ಮೇಲೆ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಆಕಾಂಕ್ಷೆ ಇತ್ತು. ಹೀಗೆ ಲಯೋಲಾ ಕಾಲೇಜಿನಲ್ಲಿ BA ಡಿಗ್ರಿಯನ್ನ ಪೂರ್ತಿ ಮಾಡಿದಂತಹ ಕಲಾನಿಧಿ ಮಾರನ್ ಅಮೆರಿಕದಲ್ಲಿ MBA ಕಂಪ್ಲೀಟ್ ಮಾಡಿ ಅಲ್ಲೇ ಮೀಡಿಯಾ ಚಾನೆಲ್ ಒಂದರಲ್ಲಿ ಕೆಲವು ಕಾಲ ಕೆಲಸವನ್ನ ಮಾಡ್ತಾರೆ. ಇನ್ನು ಆ ಎಕ್ಸ್ಪೀರಿಯನ್ಸ್ ನೊಂದಿಗೆ ಇಂಡಿಯಾಕ್ಕೆ ಬಂದ ನಂತರ ತನ್ನ ತಂದೆ ಮಾರನ್ ನಡೆಸ್ತಾ ಇರುವಂತಹ ಮುರಸೋಲಿ ಪತ್ರಿಕೆಯ ಜವಾಬ್ದಾರಿಯನ್ನ ಮತ್ತು ಕುಂಕುಮಂ ಅನ್ನುವಂತಹ ಗಾಸಿಪ್ ಮ್ಯಾಗಝಿನ್ ನ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ತಾರೆ. ಸೊ ಹೀಗೆ ಕಲಾನಿಧಿ ಮಾರನ್ ತನಗೆ ತಿಳಿದಿರುವಂತಹ ಹೊಸ ಐಡಿಯಾಗಳನ್ನ ಮ್ಯಾಗಝಿನ್ ಗಳಲ್ಲಿ ಮತ್ತು ಪೇಪರ್ ನಲ್ಲಿ ಟ್ರೈ ಮಾಡಿದ್ದರಿಂದ ಆ ಟೈಮಲ್ಲಿ ಆ ಮ್ಯಾಗಝಿನ್ ಫುಲ್ ಸಕ್ಸಸ್ಫುಲ್ ಆಗಿ ರನ್ ಆಗತೊಡಗುತ್ತೆ. ಇನ್ನು ಇದೀಗ ಇರಬೇಕಾದ್ರೆ 1990 ಚೆನ್ನೈನಲ್ಲಿ ನಡೀತಾ ಇದ್ದಂತಹ ತನ್ನ ಫ್ರೆಂಡ್ ನ ಮ್ಯಾರೇಜ್ ಫಂಕ್ಷನ್ ಗೆ ಹೋಗ್ತಾರೆ ಮತ್ತು ಅಲ್ಲಿ ಕಾವೇರಿ ಎನ್ನುವಂತಹ ಕರ್ನಾಟಕದ ಹುಡುಗಿಯನ್ನ ನೋಡಿ ಫಿದಾ ಆಗಿ ಹೋಗ್ತಾರೆ. ಇನ್ನು ಅದೇ ಫಂಕ್ಷನ್ ನಲ್ಲಿ ತನ್ನ ಮನಸ್ಸಿನ ಮಾತುಗಳನ್ನ ಕಾವೇರಿ ಅವರ ಹತ್ರ ಹೇಳ್ಕೊಂಡಾಗ ಆಕೆ ಕೂಡ ಕಲಾನಿಧಿ ಮಾರನ್ ಅವರ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನು ಕಾವೇರಿಯವರು ನಮ್ಮದೇ ರಾಜ್ಯದ ಮೈಸೂರು ಜಿಲ್ಲೆಯವರು. ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದಂತಹ ಕಾವೇರಿಯ ತಂದೆ LIC ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಮತ್ತು ಅವರ ತಾಯಿ ಹೌಸ್ ವೈಫ್. ಸೊ ಇದೀಗ ಇರಬೇಕಾದ್ರೆ ಮಾರನ್ ಕುಟುಂಬಸ್ಥರು ಕಲಾನಿಧಿಗೆ ಮದುವೆಯನ್ನ ಮಾಡಬೇಕು ಅಂತ ಒಬ್ಬ ಹುಡುಗಿಯನ್ನ ಹುಡುಕುವಂತ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಆ ಟೈಮಲ್ಲಿ ಕಲಾನಿಧಿ ಮಾರನ್ ತುಂಬಾ ಧೈರ್ಯದಿಂದ ತನ್ನ ತಂದೆ ಹತ್ರ ಮಾತಾಡ್ತಾ, ನಾನು ಕಾವೇರಿ ಎನ್ನುವಂತ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀನಿ ಮತ್ತು ಆಕೆಯನ್ನ ಮದುವೆ ಆಗ್ಬೇಕು ಅನ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಮುರಸೋಲಿ ಮಾರನ್ ಇವರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು 1991 ಚೆನ್ನೈಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮದುವೆಯನ್ನ ಮಾಡ್ತಾರೆ. ಸೊ ಹೀಗೆ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 1992 ಆಗಸ್ಟ್ 6 ಕಾವ್ಯ ಮಾರನ್ ಅನ್ನುವಂತ ಹೆಣ್ಣು ಮಗಳು ಹುಡ್ತಾಳೆ.
ಆ ನಂತರ ಯುಎಸ್ಎನಲ್ಲಿ ಟಿವಿ ಚಾನೆಲ್ಸ್ ಗೆ ಇರುವಂತಹ ಕ್ರೇಜ್ ಅನ್ನು ನೋಡಿದಂತಹ ಕಲಾನಿಧಿ ಮಾರನ್ ಅದೇ ತರಹದ ಟಿವಿ ಚಾನೆಲ್ ಒಂದನ್ನ ತಮಿಳುನಾಡಿಗೆ ತರಬೇಕು ಅಂದ್ಕೊಳ್ತಾರೆ. ಆ ಟೈಮಲ್ಲಿ ಕಲಾನಿಧಿ ಮಾರನ್ ಅವರ ತಂದೆ ಯೂನಿಯನ್ ಮಿನಿಸ್ಟರ್ ಆಗಿದ್ರೆ ಆತನ ತಾತ ಎಂ ಕರುಣಾನಿಧಿ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಹೀಗಾಗಿ ಕಲಾನಿಧಿ ಮಾರನ್ ತುಂಬಾ ಈಸಿಯಾಗಿ 1993 ಏಪ್ರಿಲ್ 13 ತಮಿಳುನಾಡಿನಲ್ಲಿ ಸನ್ ಟಿವಿಯನ್ನ ಲಾಂಚ್ ಮಾಡ್ತಾರೆ. ಇನ್ನು ಆ ಟೈಮಲ್ಲಿ ಆ ಚಾನೆಲ್ ನ ಸ್ಯಾಟಲೈಟ್ ಸಿಂಗಾಪುರ್ನಲ್ಲಿ ಇದ್ದಿದ್ದರಿಂದ ತಮ್ಮ ವಿಡಿಯೋಗಳನ್ನ ಚೆನ್ನೈನಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಟೆಲಿಕಾಸ್ಟ್ ಮಾಡತಕ್ಕಂತ ಸಿಂಗಾಪುರ್ಗೆ ಕಳಿಸ್ಕೊಡ್ತಾ ಇದ್ರು ಮತ್ತು ಡೈಲಿ 3 ಗಂಟೆಗಳ ಕಾಲ ಮಾತ್ರ ಸನ್ ಟಿವಿಯಲ್ಲಿ ಪ್ರೋಗ್ರಾಮ್ಗಳು ಪ್ರಸಾರವಾಗ್ತಾ ಇದ್ವು. ಸೊ ಪ್ರೈವೇಟ್ ಚಾನೆಲ್ಗಳು ಹೊಸದಾಗಿ ಇಂಡಿಯಾಕ್ಕೆ ಕಾಲಿಡ್ತಾ ಇದ್ದಂತ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಸನ್ ಟಿವಿಯನ್ನ ಲಾಂಚ್ ಮಾಡಿದಂತಹ ಕಲಾನಿಧಿ ಮಾರನ್ ಆ 3 ಗಂಟೆಗಳ ಟೈಮಲ್ಲಿ ಕೆಲವೊಂದು ಸೀರಿಯಲ್ಗಳನ್ನ ಮತ್ತು ಇಂಟರ್ವ್ಯೂಗಳನ್ನ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಮತ್ತು ಆ ಪ್ರೋಗ್ರಾಮ್ಗಳೆಲ್ಲವೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಕೆಲವೇ ದಿನಗಳಲ್ಲಿ ಸನ್ ಟಿವಿ ಸಿಕ್ಕಾಪಟ್ಟೆ ಸಕ್ಸಸ್ ಆಯ್ತು. ಹೀಗಾಗಿ ತಮ್ಮ ಚಾನೆಲ್ನಲ್ಲಿ 24 ಗಂಟೆಗಳ ಕಾಲ ಪ್ರೋಗ್ರಾಮ್ಗಳನ್ನ ಟೆಲಿಕಾಸ್ಟ್ ಮಾಡಬೇಕು ಅನ್ಕೊಂಡು ತಮ್ಮ ಪೊಲಿಟಿಕಲ್ ಪವರ್ ಅನ್ನ ಯೂಸ್ ಮಾಡಿ 24/7 ಸರ್ವಿಸ್ ಅನ್ನ ಕೊಡೋದಕ್ಕೆ ಆ ನೆಟ್ವರ್ಕ್ ಅನ್ನೇ ಚೆನ್ನೈಗೆ ತಂದ್ರು. ಇನ್ನು ತಮಿಳುನಾಡಿನಲ್ಲಿ ಸನ್ ಟಿವಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಚಾನೆಲ್ ಸೂಪರ್ ಹಿಟ್ ಆಗಿದ್ದರಿಂದ ಆ ನಂತರ ಕರ್ನಾಟಕದಲ್ಲಿ ಉದಯ ಟಿವಿ, ತೆಲುಗಲ್ಲಿ ಜಮಿನಿ ಟಿವಿ, ಮಲಯಾಳಂನಲ್ಲಿ ಸೂರ್ಯ ಟಿವಿ ಸೇರಿದಂತೆ ಕೆಲವೇ ದಿನಗಳಲ್ಲಿ ಆಲ್ ಓವರ್ ಇಂಡಿಯಾ 36 ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಹೋದ್ರು. ಇನ್ನು ಎಲ್ಲಾ ಚಾನೆಲ್ಗಳಿಗೆ ಸಿಇಒ ಆಗಿ ತನ್ನ ಹೆಂಡತಿ ಕಾವೇರಿ ಅವರನ್ನೇ ಅಪಾಯಿಂಟ್ ಮಾಡಿದ್ರು. ಹೀಗೆ ಮೀಡಿಯಾಗಳಲ್ಲಿ ಬ್ಯುಸಿ ಇದ್ದಂತ ಕಲಾನಿಧಿ ಮಾರನ್ ಏರ್ಲೈನ್ಸ್ ಅಲ್ಲೂ ಕೂಡ ತಮ್ಮ ಲಕ್ ಅನ್ನ ಟ್ರೈ ಮಾಡಬೇಕು ಅನ್ಕೊಂಡು ಸ್ಪೈಸ್ ಜೆಟ್ ಅನ್ನುವಂತಹ ಏರ್ಲೈನ್ಸ್ ಕಂಪನಿಯನ್ನ 2010 ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ನುಗ್ತಾ ಇದ್ದಂತ ಕಲಾನಿಧಿ ಮಾರನ್ ಏರ್ಲೈನ್ಸ್ ಅಲ್ಲಿ ಮಾತ್ರ ಕೋಟಿಗಳನ್ನ ಕಳ್ಕೊಂಡ್ರು. ಹಾಗಾಗಿ 2017 ಸ್ಪೈಸ್ ಜೆಟ್ ಕಂಪನಿನ ಮಾರಿಬಿಟ್ರು. ಇನ್ನು 2023 ಸರ್ವೆ ಪ್ರಕಾರ ಕಲಾನಿಧಿ ಮಾರನ್ 25,000 ಕೋಟಿಗಳ ನೆಟ್ವರ್ಕ್ ನ ಹೊಂದಿದ್ರು. ಹಾಗಾಗಿ ಇಂಡಿಯಾದ ಅತಿ ಶ್ರೀಮಂತರಲ್ಲಿ ತಾವು ಕೂಡ ಒಬ್ಬರಾದ್ರು. ಹೀಗೆ ಕಲಾನಿಧಿ ಮಾರನ್ ಬಿಸಿನೆಸ್ ಫೀಲ್ಡ್ ಅಲ್ಲಿ ಫುಲ್ ಬ್ಯುಸಿ ಇದ್ರೆ ಆತನ ತಮ್ಮನಾದಂತ ದಯಾನಿಧಿ ಮಾರನ್ ಪೊಲಿಟಿಕ್ಸ್ ನಲ್ಲಿ ಬ್ಯುಸಿ ಆಗಿದ್ರು. ತಮಿಳುನಾಡಿನ ಡಿಎಂಕೆ ಪಕ್ಷದ ಎಂಪಿ ಆಗಿ 2004 ಮನಮೋಹನ್ ಸಿಂಗ್ ಅಧಿಕಾರ ಅವಧಿಯಲ್ಲಿ ಟೆಲಿಕಾಂ ಮತ್ತು ಐಟಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ಇನ್ನು ಆ ಸಮಯದಲ್ಲೇ ದಯಾನಿಧಿ ಮಾರನ್ ಏರ್ಸೆಲ್, ಮ್ಯಾಕ್ಸಿ ಗ್ರೂಪ್ ಸೇರಿದಂತೆ 10 ಮೊಬೈಲ್ ಕಂಪನಿಗಳ ಹತ್ತಿರ 7,400 ಕೋಟಿಗಳಷ್ಟು ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಇಲ್ಲೀಗಲ್ ಆಗಿ ಲೈಸೆನ್ಸ್ ಗಳನ್ನ ಮಾಡಿಕೊಟ್ಟಿದ್ರು. ಆ ಟೈಮಲ್ಲಿ ಇಷ್ಟೂ ದೇಶದಲ್ಲೇ ಕೋಲಾಹಲವನ್ನೆಪ್ಪಿಸಿತ್ತು. ಅಷ್ಟೇ ಅಲ್ಲ, ಈ ಸ್ಕ್ಯಾಮ್ ನಲ್ಲಿ ಕಲಾನಿಧಿ ಮಾರನ್ ಮತ್ತು ಆತನ ಹೆಂಡತಿ ಕಾವೇರಿ ಕೂಡ ಇನ್ವಾಲ್ವ್ ಆಗಿದ್ದರಿಂದ 2010 ಸಿಬಿಐ ಇವರ ಮೇಲೆ ಕೇಸ್ ಫೈಲ್ ಮಾಡಿ ಅರೆಸ್ಟ್ ಮಾಡಿತ್ತು. ಆದ್ರೆ ಇವರಿಗಿದ್ದಂತ ಪೊಲಿಟಿಕಲ್ ಪವರ್ ನಿಂದಾಗಿ ಅರೆಸ್ಟ್ ಆದ ದಿನದ ಸಾಯಂಕಾಲನೇ ಬೇಲ್ ಮೇಲೆ ಹೊರಕ್ಕೆ ಬಂದ್ರು. ಅಷ್ಟೇ ಅಲ್ಲ, ಇಲ್ಲಿವರೆಗೂ ಆ ಕೇಸ್ ಕೋರ್ಟ್ ಅಲ್ಲಿ ನಡೀತಾನೆ ಇದೆ. ಇದೀಗ ಇರಬೇಕಾದ್ರೆ ಕಾವ್ಯ ಮಾರನ್ ತನ್ನ ಸ್ಕೂಲ್ ಶಿಕ್ಷಣವನ್ನ ಚೆಟ್ಟಿನಾಡು ವಿದ್ಯಾಶ್ರಮದಲ್ಲಿ ಪಡ್ಕೊಂಡ್ರು. ಓದೋದ್ರಲ್ಲಿ ತುಂಬಾ ಮುಂದಿದ್ದಂತ ಕಾವ್ಯ ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ತಾಯಿ ತರ ಬಿಸ್ನೆಸ್ ಅಲ್ಲೇ ಇನ್ನೊಂದು ಲೆವೆಲ್ ಗೆ ಇರಬೇಕಂತ ಡಿಸೈಡ್ ಆಗಿದ್ರು. ಸೊ ಆಕೆ ತನ್ನ ಬಿಕಾಂ ಡಿಗ್ರಿಯನ್ನ ಚೆನ್ನೈನ ಸ್ಟೆಲ್ಲಾ ಮೇರಿಸ್ ನಲ್ಲಿ ಕಂಪ್ಲೀಟ್ ಮಾಡಿ MBA ಕೋರ್ಸ್ ಅನ್ನ ನ್ಯೂಯಾರ್ಕ್ ನ ಯೂನಿವರ್ಸಿಟಿ ಸ್ಟೆನ್ ನಲ್ಲಿ ಮುಗಿಸಿದ್ದಾರೆ. ಆನಂತರ ಆಕೆ ಚೆನ್ನೈಗೆ ಬರುತ್ತಲೇ ಸನ್ ನೆಟ್ವರ್ಕ್ ನಲ್ಲಿನ ಸನ್ ಮ್ಯೂಸಿಕ್ ಅನ್ನ ಮತ್ತು FM ರೇಡಿಯೋ ಜವಾಬ್ದಾರಿಗಳನ್ನ ವಹಿಸಿಕೊಂಡ್ರು. ಇನ್ನು ಅದೇ ಸಮಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ಓನರ್ ಆದಂತಹ ವೆಂಕಟರಾಮ್ ರೆಡ್ಡಿಯವರು ಪೂರ್ತಿಯಾಗಿ ದಿವಾಳಿಯಾಗಿ ಹೋಗಿದ್ರು. ತನ್ನ ಟೀಮ್ನ ಪ್ಲೇಯರ್ಸ್ಗೆ ಮತ್ತು ಸ್ಟಾಫ್ಗೆ ದುಡ್ಡು ಕೂಡ ಕೊಡಲಾಗದಂತ ಪರಿಸ್ಥಿತಿಗೆ ಬಂದಿದ್ದರಿಂದ IPL ಮ್ಯಾನೇಜ್ಮೆಂಟ್ ಇವರಿಗೆ 1 ತಿಂಗಳ ಕಾಲಾವಕಾಶವನ್ನು ಕೊಡ್ತು. ಒಂದು ವೇಳೆ ಅಷ್ಟರೊಳಗೆ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡದೆ ಹೋದ್ರೆ ನಿಮ್ಮ ಟೀಮ್ ಅನ್ನ IPL ನಿಂದ ಟರ್ಮಿನೇಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಮಾಡಿದ್ರು. ಹೀಗಾಗಿ ಬೇರೆ ದಾರಿ ಇಲ್ಲದ ವೆಂಕಟರಾಮ್ ರೆಡ್ಡಿಯವರು ತನ್ನ ಡೆಕ್ಕನ್ ಚಾರ್ಜರ್ಸ್ ಟೀಮ್ ಅನ್ನ ಕಲಾನಿಧಿ ಮಾರನ್ ಅವರಿಗೆ ಮಾರಾಟ ಮಾಡಿದ್ರು. ಹೀಗೆ 2012 ಡೆಕ್ಕನ್ ಚಾರ್ಜರ್ಸ್ ಸನ್ರೈಸರ್ಸ್ ಹೈದರಾಬಾದ್ ಆಗಿ ಬದಲಾಯಿತು. ಇನ್ನು 2016 ಹೈದರಾಬಾದ್ ಟೀಮ್ಗೆ ಡೈರೆಕ್ಟರ್ ಆಗಿದ್ದಂತ ಕಾವ್ಯ ಮಾರನ್ 2018 ನಂತರ ಸನ್ರೈಸರ್ಸ್ ಹೈದರಾಬಾದ್ ನ ಸಿಇಒ ಆಗಿ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು. ಹೀಗೆ 2018 ತನ್ನ ಟೀಮ್ ಸೋತ್ರು ಗೆದ್ರು ಸಪೋರ್ಟ್ ಮಾಡ್ತಾ ಬಂದಂತ ಕಾವ್ಯ ಮಾರನ್ ಕಳೆದ ಭಾನುವಾರ ನಡೆದ ಫೈನಲ್ ನಲ್ಲಿ ತಮ್ಮ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತ ಭಾವಿಸಿದ್ರು. ಆದ್ರೆ ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಹೀನಾಯವಾಗಿ ಸೋತು ಹೋಯಿತು. ಹೀಗಾಗಿ ತುಂಬಾ ಭಾವೋದ್ವೇಗಕ್ಕೆ ಒಳಗಾದಂತ ಕಾವ್ಯ ಮಾರನ್ ಗ್ಯಾಲರಿಯಲ್ಲಿ ಕಣ್ಣೀರು ಹಾಕಿದ್ರು. ಅಂಡ್ ಪ್ರೆಸೆಂಟ್ ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಂದರಲ್ಲಿ ರೌಂಡ್ ಆಗ್ತಾ ಇದೆ. ಇನ್ನು ಇದೀಗ ಇರಬೇಕಾದ್ರೆ ಕಾವ್ಯ ಮಾರನ್ ಯಾವಾಗ್ಲೂ ಒಂಟಿಯಾಗೇ ಇರ್ತಾಳೆ ಅಂತಲೂ ಆಕೆಗೆ ಫ್ರೆಂಡ್ಸ್ ಕೂಡ ಯಾರು ಇಲ್ಲ ಅಂತಲೂ ಅವರ ಮದರ್ ಹೇಳಿದ್ರು. ಅದರಿಂದಲೇ ನಾವು ಆಕೆಯ ಮೈಂಡ್ ಅನ್ನ ಡೈವರ್ಟ್ ಮಾಡೋದಕ್ಕಂತಲೇ IPL ಟೀಮ್ ನ ಜವಾಬ್ದಾರಿಗಳನ್ನ ಮಗಳಿಗೆ ವಹಿಸಿದ್ದೀವಿ ಅಂತ ಕಾವ್ಯ ಅವರ ತಾಯಿ ಹೇಳಿದ್ದು ಗಮನಾರ್ಹ. ಇನ್ನು IPL ನ ಪ್ರತಿ ಸೀಸನ್ ಮುಗಿದ ನಂತರ ಕಾವ್ಯ ತಮ್ಮ ಪ್ರೊಡಕ್ಷನ್ ಹೌಸ್ ಆದಂತಹ ಸನ್ ಪಿಕ್ಚರ್ಸ್ ನ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ. ಹೀಗೆ ಅವರ ಪ್ರೊಡಕ್ಷನ್ ನಲ್ಲಿ ನಡೆದಂತಹ ಮೋಸ್ಟ್ ಆಫ್ ದ ಮೂವೀಸ್ ಗೆ ಅನಿರುದ್ಧ್ ರವಿಚಂದ್ರನ್
ಮ್ಯೂಸಿಕ್ ಅನ್ನು ಮಾಡ್ತಾ ಇದ್ರು. ಹಾಗೆ ಯಾವಾಗ್ಲೂ ಮೀಟ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಒಳ್ಳೆಯ ಪರಿಚಯ ಏರ್ಪಡ್ತು. ಜೊತೆಗೆ ಆ ಪರಿಚಯ ನಿಧಾನವಾಗಿ ಸ್ನೇಹಕ್ಕೆ ಬದಲಾಗಿ ಇಬ್ಬರು ಡೇಟ್ ಮಾಡತೊಡಗಿದ್ರು. ಆಮೇಲೆ ಅನಿರುದ್ಧ ರವಿಚಂದ್ರನ್ ಮತ್ತು ಕಾವ್ಯ ಮಾರನ್ ಐಪಿಎಲ್ ಮ್ಯಾಚ್ ಗಳಲ್ಲಿ ಪಾರ್ಟಿ ಫಂಕ್ಷನ್ ಗಳಲ್ಲಿ ಕಾಣಿಸ್ಕೊಳ್ತಾನೆ ಇದ್ರು. ಇದರಿಂದಾಗಿ ಅವರಿಬ್ಬರನ್ನ ನೋಡಿದವರೆಲ್ಲರೂ ಕೂಡ ಇವರಿಬ್ರು ಕೂಡ ಸೀರಿಯಸ್ ಆಗಿ ರಿಲೇಶನ್ಶಿಪ್ ಅಲ್ಲಿದ್ದಾರೆ ಮತ್ತು ಶೀಘ್ರದಲ್ಲಿ ಮದುವೆ ಕೂಡ ಮಾಡ್ಕೊಳ್ತಾರೆ ಅಂತ ಮಾತಾಡಿಕೊಂಡ್ರು. ಆದ್ರೆ ಹುಡುಗಿಯರ ವಿಷಯದಲ್ಲಿ ಊಸರವಳ್ಳಿ ತರ ಬಣ್ಣ ಬದಲಿಸುವಂತಹ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ ನಟಿ ಆಂಡ್ರಿಯಾ ಜೊತೆ ಕ್ಲೋಸ್ ಆಗಿ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಂತಹ ಕಾವ್ಯ ಮಾರನ್ ಆತನ ಜೊತೆಗಿನ ರಿಲೇಶನ್ಶಿಪ್ ಗೆ ಫುಲ್ ಸ್ಟಾಪ್ ಅನ್ನ ಇಟ್ರು. ಸೊ ಆಮೇಲೆ ಕೆಲವು ದಿನಗಳ ನಂತರ ಕಾವ್ಯ ಮಾರನ್ ರಿಷಬ್ ಪಂತ್ ಜೊತೆ ಡೇಟ್ ಮಾಡ್ತಾ ಮೀಡಿಯಾ ಕಣ್ಣಿಗೆ ಬಿದ್ದಿದ್ರು. ಹಾಗಾಗಿ ಮೀಡಿಯಾದವರು ಕೂಡ ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ಅನ್ಕೊಂಡ್ರು. ಆದ್ರೆ ರಿಷಬ್ ಪಂತ್ ಕಾವ್ಯ ಮಾರನ್ಗಿಂತ ಊರ್ವಶಿ ರೌಟೇಲಾ ಕಡೆ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸಿದ್ದರಿಂದ ಈ ವಿಷಯವನ್ನ ಸಹಿಸಲಾಗದಂತ ಕಾವ್ಯ ಮಾರನ್ ರಿಷಬ್ ಪಂತ್ ಜೊತೆಗಿನ ರಿಲೇಶನ್ಶಿಪ್ ಗೆ ಬಾಯ್ ಹೇಳಿದ್ರು. ಸೊ ಇದೀಗ ಇರಬೇಕಾದ್ರೆ ಕಾವ್ಯ ಮಾರನ್ ಪ್ರೆಸೆಂಟ್ ಸನ್ ರೈಸರ್ಸ್ ಹೈದರಾಬಾದ್ ನ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳಿದಾವೆ. ಆದ್ರೆ ಈ ಸುದ್ದಿಗಳು ಕೆಲವೊಂದ್ಸಾರಿ ನಿಜ ಆಗ್ತವೆ, ಸಾಕಷ್ಟು ಬಾರಿ ಸುಳ್ಳುಗಳಾಗಿ ಇರ್ತವೆ. ಸೊ ಫ್ರೆಂಡ್ಸ್, ಇದು ಸನ್ ರೈಸರ್ಸ್ ಹೈದರಾಬಾದ್ ನ ಸಿಇಒ ಕಾವ್ಯ ಮಾರನ್ ಅವರ ಲವ್ ಸ್ಟೋರಿ ಅಂಡ್ ರಿಯಲ್ ಲೈಫ್ ಸ್ಟೋರಿ. ನಮಸ್ಕಾರ.